ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ತಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಬಿಜೆಪಿಯ ಪ್ರಯತ್ನ ವಿಫಲವಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರು ಗಟ್ಟಿಯಾಗಿದ್ದಾರೆ ಮತ್ತು ಆಪರೇಷನ್ ಕಮಲದ ಯಾವುದೇ ಪ್ರಯತ್ನಗಳಿಗೆ ಬಲಿಯಾಗುವುದಿಲ್ಲ ಅಂತ ಬುಧವಾರ ಹೇಳಿದ್ದಾರೆ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಶಾಸಕರನ್ನ ಬಿಜೆಪಿಗೆ ಸೆಳೆಯುವ ಬಗ್ಗೆ ಗುಪ್ತಚರ ಮಾಹಿತಿ ವರದಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಿಎಂ ಗುಪ್ತಚರ ಇಲಾಖೆ ನನ್ನ ಬಳಿಯೇ ಇದೆ ನಿಮಗೆ ಯಾರು ಹೇಳಿದ್ದು ಯಾರೇ ಸಂಪರ್ಕ ಮಾಡಿದ್ರು ನಮ್ಮ ಶಾಸಕರು ಗಟ್ಟಿಯಾಗಿದ್ದಾರೆ ಸರ್ಕಾರ ಅಸ್ಥಿರಗೊಳಿಸುವ ಬಿಜೆಪಿ ಪ್ರಯತ್ನ ವಿಫಲವಾಗುತ್ತೆ ಅಂತ ಹೇಳಿದ್ರು ಯಾರೇ ಸಂಪರ್ಕ ಮಾಡಿದ್ರು ಕೂಡ ನಮ್ಮ ಎಂಎಲ್ಎಗಳು ಯಾರು ಗಟ್ಟಿಯಾಗಿದ್ದಾರೆ ಬಿಜೆಪಿಯವರ ಪ್ರಯತ್ನ ಇದೆಯಲ್ಲ ಅದು ವಿಫಲ ಆಗ್ತದೆ ಯಾರೇ ಸಂಪರ್ಕ ಮಾಡಿದ್ರು ಕೂಡ ನಮ್ಮ ಎಂಎಲ್ಎಗಳು ಯಾರು ಗಟ್ಟಿಯಾಗಿದ್ದಾರೆ ಬಿಜೆಪಿಯವರ ಪ್ರಯತ್ನ ಇದೆಯಲ್ಲ ಅದು ವಿಫಲ ಆಗ್ತದೆ ಕಳೆದ ಬಾರವು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುವ ಉದ್ದೇಶದಿಂದ ಬಿಜೆಪಿ ಆಪರೇಷನ್ ಕಮಲಕ್ಕೆ ಯತ್ನಿಸ್ತಾ ಇದೆ ಅಂತ ಅವರು ಆರೋಪಿಸಿದ್ರು ವಿರೋಧ ಪಕ್ಷದ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಶಾಸಕರು ಅವರ ಅಭಿಷೇಕಕ್ಕೆ ಮನೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ಆಪರೇಷನ್ ಕಮಲಕ್ಕೆ ಯತ್ನಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು